ಗೈಸ್, ಇವತ್ತು ನಾನು ನಿಮಗೆ ಬೆಣ್ಣೆ ಮತ್ತು ತುಪ್ಪ ತೆಗಿತೀವಲ್ವ, ಆ ಮಿಕ್ಕಿದ್ದಿರೋ ಹಾಲಿನಲ್ಲಿ ಪನ್ನೀರ್ ಹೇಗೆ ತೆಗೆಯೋದು ಅಂತ ತೋರಿಸ್ಕೊಡ್ತೀನಿ. ನಾನು ಆಲ್ಮೋಸ್ಟ್ ಒಂದಿಷ್ಟು ಕೆನೆ ಯೂಸ್ ಮಾಡಿದ್ದೀನಿ. ಫಸ್ಟು ಬೆಣ್ಣೆ ರುಬ್ಕೊಳ್ತಿದ್ದೀನಿ. ಬೆಣ್ಣೆ ಇಷ್ಟು ಬಂದಿದೆ, ಎರಡು ಸಲ ರುಬ್ಕೊಂಡಿದ್ದೀನಿ ಬಿಕಾಸ್ ಕೆನೆ ಸ್ವಲ್ಪ ಜಾಸ್ತಿ ಇತ್ತು ಅಂತ. ಸೊ ಸ್ವಲ್ಪ ಬೆಣ್ಣೆ ತಕ್ಕೊಂಡು ಸೈಡಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ಇದು ಬಂದು ಬೆಣ್ಣೆ ತೆಗೆದಿರೋ ಹಾಲು, ಅದರಲ್ಲೇನೋ ಸ್ವಲ್ಪ ಬೆಣ್ಣೆ ಇದ್ದರೆ ಅದನ್ನು ಸ್ವಲ್ಪ ಸೋಚ್ಕೊಳ್ಬೇಕು. ನಂಗೆ ಆಲ್ಮೋಸ್ಟ್ ಒಂದು ಇಷ್ಟು ಬೆಣ್ಣೆ ಸಿಕ್ಕಿದೆ. ಮತ್ತು ಇನ್ನೊಂದು ಸಲ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಿದ್ದೀನಿ. ವಾಶ್ ಮಾಡಿಕೊಂಡು ಇವಾಗ ನೋಡಿ ನಂಗೆ ಎಷ್ಟು ಬೆಣ್ಣೆ ಸಿಕ್ಕಿದೆ, ಇಷ್ಟು ಬೆಣ್ಣೆ ಇಷ್ಟು ಹಾಲು, ಆಲ್ಮೋಸ್ಟ್ ಒಂದು 3/4 ಲೀಟ್ರ್ ಹಾಲು ಸಿಕ್ಕಿದೆ. ಇವಾಗ ನಾವು ಬೆಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ನಮ್ಮ ಬೆಣ್ಣೆ ತುಪ್ಪ ಆಗ್ತದೆ, ತುಪ್ಪ ಆಗಲಿಕ್ಕೆ ರೆಡಿ ಆಗ್ತದೆ. ನಾನು ಯಾವುದೇ ಅರ್ಶಿನ ಗಿಶ್ನ ಏನು ಹಾಕಿಲ್ಲ, ಅದು ನ್ಯಾಚುರಲ್ ಕಲರ್. ಒಂದು 10 ಕಾಳು ಮೆಂತೆ ಹಾಕಿದ್ದೀನಿ ಅಷ್ಟೇ. ಸೊ ಅದಾದಮೇಲೆ ರೆಡಿಯಾಗಿ ತುಪ್ಪನ ಸೈಡಲ್ಲಿಡ್ತೀನಿ. ಇವಾಗ ಹಾಲು ಬಿಸಿಗಿಟ್ಟಿದ್ದೀನಿ. ಹಾಲು ಬಿಸಿ ಆಗ್ತಾ ಬಿಸಿ ಆಗ್ತಾ ಆಲ್ಮೋಸ್ಟ್ ಒಂದು ನಿಂಬೆಹಣ್ಣು ಹಿಂಡಿದ್ದೀನಿ ನಾನು. ಇದಕ್ಕೆ ನಿಂಬೆಹಣ್ಣು ಹಿಂಡ ಮೇಲೆ ಗೊತ್ತಲ್ಲ, ಯೂಶಲಿ ಹಾಲು ಒಡೆಯುತ್ತೆ. ಅದನ್ನು ಯಾರೋ ಮಜ್ಜಿಗೆ ಮೊಸರು ಅಂದಿದ್ದು, ನಂಗೆ ಅದೆಲ್ಲ ಇನ್ನೂ ಗೊತ್ತಿಲ್ಲ. ಸೊ ಅದನ್ನು ನಾನು ಇದನ್ನು ಟ್ರೈ ಮಾಡಿದೆ, ಇದು ಸೂಪರಾಗಿ ವರ್ಕ್ ಆಯಿತು. ಸೊ ನೋಡಿದ್ರೆ ಹಾಲು ಒಡೀತು ಮತ್ತು ನಮ್ಮ ಪನ್ನೀರ್ ರೆಡಿ ಆಯಿತು. ಇವಾಗ ನೋಡಿ ಪನ್ನೀರ್ ಆ್ಯಂಡ್ ತುಪ್ಪ ಎರಡೂ ರೆಡಿಯಾಗಿದೆ. ಅದನ್ನು